ಪೂರ್ಣ ಪ್ರಮಾಣದ ಸ್ಥಳಕ್ಕೆ ಸರ್ ನಾಳೆ ನಿಮ್ಮ ನೇತೃತ್ವದಲ್ಲೇ ಸರ್ಕಾರ ಬರಬಹುದು ಅವಾಗ ಏನು ಮಾಡ್ತೀರಿ ಈಗ ಪೂರ್ಣ ಬಹುಮತ ಇಲ್ಲದೆ ಇದ್ರೂ ಕೂಡ ನಿಮ್ಮ ನೇತೃತ್ವದಲ್ಲೇ ಬರಬಹುದು ನನಗೆ ಒಂದೇ ನಿಮಿಷ ನನಗೆ ಪೂರ್ಣ ಬಹುಮತ ಬಂದೇ ಬರುತ್ತೆ ಅಂತಕಂತದ್ದು ನನ್ನ ಈ ಹೋರಾಟದ ಪ್ರತಿಫಲ ಜನ ತೀರ್ಮಾನ ಕೊಡುತ್ತಾರೆ ಅಂತಕಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ ಆ ಒಂದು ವಾತಾವರಣ ಇದೆ ಇವತ್ತು ರಾಜ್ಯದಲ್ಲಿ ನಾನು 120 ಮೇಲ್ ಕ್ರಾಸ್ ಮಾಡ್ತೀನಿ ನನ್ನ ಅಭಿಪ್ರಾಯದಲ್ಲಿ ಈಗ ನಾನು 224 ಕ್ಷೇತ್ರದ್ದು ಗಮನ ಕೊಟ್ಟಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಎಲ್ಲಿ ನಾನು 123 ಗಡಿ ಮುಟ್ಟಬೇಕು ಆ ಕ್ಷೇತ್ರಗಳನ್ನು ಒಂದು ವರ್ಷದ ಮುಂಚೆನೇ ಆಯ್ಕೆ ಮಾಡ್ಕೊಂಡಿದ್ದೇನೆ ಈಗ 93 ಕಾನ್ಸ್ಟಿಟ್ಯೂನ್ಸಿಗಳನ್ನು ನಾನು ಈಗ 3 ತಿಂಗಳು ಮುಂಚೆನೇ ಯಾತಿ ಘೋಷಣೆ ಮಾಡಿದ್ದೇನೆ ಅಭ್ಯರ್ಥಿಗಳನ್ನು ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಒಂದು ವರ್ಷದ ಮುಂಚೆನೇ ತಯಾರಿ ಮಾಡಿದ್ರಿಂದ ಇವತ್ತು ಅನೌನ್ಸ್ ಮಾಡಿದ್ದೇನೆ ಇನ್ನೊಂದು ವಾರದಲ್ಲಿ ಎರಡನೇ ಪಟ್ಟಿನೂ ಬಿಡುಗಡೆ ಆಗ್ತಾ ಇದೆ ಕೆಲಸ ಇವತ್ತು ಒಂದು ವರ್ಷದಿಂದ ನಾವು ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ 120 ಸ್ಥಾನ ಗೆದ್ದೇ ಗೆಲ್ತೀನಿ ಅಂತಕ್ಕಂಥದ್ದು ಇಲ್ಲದೇ ಇದ್ದರೆ ಈ 5 ಕಾರ್ಯಕ್ರಮನ ನಾನು ಕ್ಲಿಯರ್ ಮೆಜಾರಿಟಿ ಬರದೇ ಇದ್ದರೆ ಮಾಡಲಿಕ್ಕೆ ಆಗಲ್ಲ ಗೊತ್ತು ನನಗೆ ಇನ್ನೊಂದು ಪಕ್ಷದ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ನಾನು ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲ್ಲ ಈ ಬಾರಿ ಜನತೆಯಲ್ಲಿ ಅದಕ್ಕೆ ಸ್ಪಷ್ಟವಾಗಿ ಓದ್ ಕಡೆಯೆಲ್ಲ ಕೇಳ್ತಾ ಇದ್ದೇನೆ ಒಂದು ಅವಕಾಶ 5 ವರ್ಷ ಸರ್ಕಾರ ಕೊಡಿ ಅಂತ ಕೊಡ್ತಾರೆ ಅಂತಕಂತ ನಂಬಿಕೆ ಇದೆ ರಾಷ್ಟ್ರೀಯ ಪಕ್ಷಗಳು ತುಂಬಾ ಅಪಾಯಕಾರಿ ಸ್ಥಿತಿಯಲ್ಲಿ ದೇಶವನ್ನು ಆಳ್ತಾ ಇದ್ದಾವೆ ಅಂತ ಅಭಿಪ್ರಾಯವನ್ನು ನಿತೀಶ್ ಕುಮಾರ್ ಅವರು ಕೂಡ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಪಕ್ಷಗಳು ಸೇರಿಕೊಂಡು ಬಿಜೆಪಿ ವಿರುದ್ಧ ಹೋರಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಏನಾದರೂ ಕಾಂಗ್ರೆಸ್ ಮತ್ತು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಇಲ್ಲ ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪಕ್ಷಗಳು ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಇಲ್ಲ ಶಕ್ತಿ ಕರಾವಳಿಯಲ್ಲಿ ಎಸ್ಡಿಪಿ ಇದೆ ಅದು ಇಲ್ಲ ನನಗೆ ಕೆಲವು ಕಾಂಟ್ರವರ್ಸಿ ಇರತಕ್ಕಂಥ ಪಕ್ಷಗಳ ಜೊತೆಯಲ್ಲಿ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ನಾನು ಹೋಗಲ್ಲ ಕೇವಲ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಕಾಂಟ್ರವರ್ಸಿ ಸಮಾಜದಲ್ಲಿ ಒಂದು ಅಶಾಂತಿಯ ವಾತಾವರಣ ಉಂಟು ಮಾಡ್ತಕ್ಕಂಥ ಒಂದು ಅವರ ಪ್ರೋಗ್ರಾಮ್ಗಳು ಇಟ್ಕೊಂಡಂಥದ್ದು ಇಡೇ ಅಜೆಂಡಾಗಳೇನಿದೆ ಅಂಥ ಪಕ್ಷಗಳ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅವ್ರು ಬಂದಾಗ ಚರ್ಚೆ ಮಾಡ್ತೀನಿ ರೈತ ಸಂಘ ಯಾಕೆಂದರೆ ನಮ್ಮ ಮೂಲ ಇರೋದೇ ರೈತರು ರೈತ ಸಂಘದಲ್ಲಿ ಮತ್ತು ಕನ್ನಡ ಪಕ್ಷಗಳಿರ್ಬೋದು ನಮ್ಮ ನಾಡಿನ ಒಂದು ಉಳಿವಿಗೋಸ್ಕರವಾಗಿ ಕೈ ಜೋಡಿಸ್ತಕ್ಕಂಥದ್ದಕ್ಕೆ ತಯಾರಾಗಿದ್ದರೆ ನಾನು ಈಗಾಗಲೇ ಓಪನ್ ಕರೆ ಕೊಟ್ಟಿದ್ದೇನೆ ಅವರು ನನ್ನ ಜೊತೆ ಚರ್ಚೆ ಮಾಡೋದು ಚರ್ಚೆ ಮಾಡ್ತೀನಿ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ